ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಲೋಹ ಮತ್ತು ಅಲೋಹಗಳ ಪಾಠದ ಬಗ್ಗೆ ಕಲಿತಾ ಇದ್ವಿ. ನಾವು ಹಿಂದಿನ ಅವಧಿಯಲ್ಲಿ ಲೋಹಗಳು ನೀರು ಮತ್ತು ಗಾಳಿಯ ಜೊತೆ ಹೇಗೆ ವರ್ತಿಸ್ತದೆ, ಏನನ್ನು ಬಿಡುಗಡೆ ಉತ್ಪನ್ನವಾಗಿ ಬಿಡುಗಡೆ ಮಾಡ್ತದೆ ಅನ್ನೋದನ್ನು ಹಿಂದಿನ ಎರಡು ಅವಧಿಗಳಲ್ಲಿ ಕಲ್ತಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಲೋಹಗಳು ಆಮ್ಲಗಳ ಜೊತೆ ಹೇಗೆ ವರ್ತಿಸ್ತದೆ, ಆಮ್ಲಗಳು ಅಂದರೆ ಆ್ಯಸಿಡ್ಸ್ ಜೊತೆ ಹೇಗೆ ವರ್ತಿಸ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಲೋಹ ಒಂದು ಆಮ್ಲದ ಜೊತೆ ಸಾರರಿಕ್ತ ಆಮ್ಲದ ಜೊತೆ ಸಾರರಿಕ್ತ ಆಮ್ಲದ ಜೊತೆ ವರ್ತಿಸಿದ್ರೆ ಯಾವ ಏನನ್ನ ಬಿಡುಗಡೆ ಮಾಡ್ತದೆ ಅಂದ್ರೆ ಲವಣಗಳು ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದೆ. ಲವಣ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದೆ ಒಂದು ಲೋಹ ಸಾರರಿಕ್ತ ಆಮ್ಲದ ಜೊತೆ, ಅಂದ್ರೆ ಕಾನ್ಸಂಟ್ರೇಟೆಡ್ ಅಂದ್ರೆ ಬಹಳ ಪ್ರಬಲವಾದ ಆಮ್ಲದ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದೆ. ಇಲ್ಲಿ ಸಾರರಿಕ್ತ ಆಮ್ಲ ಅಂತ ಏನು ಸ್ಟ್ರಾಂಗ್ ಆಸಿಡ್ ಅನ್ನ ಬಳಸ್ತಾ ಇದ್ದೀವಿ, ಇಲ್ಲಿ ಈ ಆಮ್ಲದ ಬದಲು ನೈಟ್ರಿಕ್ ಆಮ್ಲ, ನಾವು ನೈಟ್ರಿಕ್ ಆಮ್ಲವನ್ನ ಬಳಸಿದ್ರೆ ಲೋಹದ ಜೊತೆ ನೈಟ್ರಿಕ್ ಆಮ್ಲವನ್ನ ಬಳಸಿದ್ರೆ ನಮಗೆ ಏನ್ ಸಿಗ್ತದೆ ಅಂದ್ರೆ ಲವಣ ದೊರಕುತ್ತದೆ, ಆದ್ರೆ ಹೈಡ್ರೋಜನ್ ಅನಿಲ ರಿಲೀಸ್ ಆಗುವುದಿಲ್ಲ. ಲೋಹದ ಜೊತೆ ನೈಟ್ರಿಕ್ ಆಮ್ಲ ಬಿಡುಗಡೆ ಆದ್ರೆ ನಮಗೆ ಲವಣ ಸಿಗ್ತದೆ, ಆದ್ರೆ ಹೈಡ್ರೋಜನ್ ಬಿಡುಗಡೆ ಆಗೋದಿಲ್ಲ. ಈ ಲೋಹ ಏನಿದೆ ನೈಟ್ರಿಕ್ ಆಮ್ಲ ಜೊತೆ ಬಾಂಡ್ ಆದಾಗ ಹೈಡ್ರೋಜನ್ ಆಮ್ಲ, ಆದ್ರೆ ಹೈಡ್ರೋಜನ್ ಅನಿಲ ಯಾಕೆ ಬಿಡುಗಡೆ ಆಗೋದಿಲ್ಲ ಅಂದ್ರೆ ನೈಟ್ರಿಕ್ ಆಮ್ಲ ಒಂದು ಉತ್ಕರ್ಷಕ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್, ಉತ್ಕರ್ಷಕವಾಗಿದೆ. ಇದು ತನ್ನಲ್ಲಿರುವ ಹೈಡ್ರೋಜನ್ ಅನ್ನ ಕಳ್ಕೊಳ್ಳುವುದಿಲ್ಲ, ಹೈಡ್ರೋಜನ್ ಅನ್ನ ಸುಮ್ಮನೆ ಬಿಡೋದಕ್ಕೆ ಇಷ್ಟಪಡುವುದಿಲ್ಲ. ಆಕ್ಸಿಜನ್ ಅನ್ನ ಉತ್ಕರ್ಷಣೆ ಮಾಡಿಕೊಂಡು ಆಕ್ಸಿಜನ್ ಅನ್ನ ಪಡ್ಕೊಳ್ಳೋ ಶಕ್ತಿಯನ್ನ ಏನು ಹೊಂದಿದೆ ಅದರಿಂದ ಅದು ನೀರನ್ನ ಉತ್ಪತ್ತಿ ಮಾಡುತ್ತೆ, ಅಂದ್ರೆ H2 ಅನ್ನ ಮಾಡುತ್ತೆ. ಮತ್ತು ಇದು ಒಂದು ಆಕ್ಸಿಜನ್ ಅನ್ನ ಪಡ್ಕೊಳ್ಳೋ ಮೂಲಕ ಎನ್ನೋ ಅಂದ್ರೆ ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಈ ತರದ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತದೆ. ಎನ್ನೋ, N2O, NO2 ಇವು ಈ ತರದ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತದೆ. ಯಾವುದು ನೈಟ್ರಿಕ್ ಆಮ್ಲದ ಜೊತೆ ಲೋಹ ವರ್ತಿಸಿದಾಗ. ಈ ಇದನ್ನ ಬಿಟ್ಟು ಇಲ್ಲಿ ಯಾವುದೇ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡೋದಿಲ್ಲ, ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡೋದಿಲ್ಲ. ಆದ್ರೆ ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಏನಿದೆ, ಆದ್ರೆ ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಏನಿದೆ ಇವುಗಳ ಜೊತೆ ನೈಟ್ರಿಕ್ ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಯಾವುದ್ರ ಜೊತೆ? ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಜೊತೆ ನೈಟ್ರಿಕ್ ಆಮ್ಲ ವರ್ತಿಸಿದ್ರೆ ಕೂಡ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಇನ್ನು ಮೆಗ್ನೀಷಿಯಂ ಅನಿಲ ಒಂದು ಬಹಿರ್ ಉಷ್ಣಕವಾಗಿದೆ. ಮೆಗ್ನೀಷಿಯಂ ಒಂದು ಲೋಹ ಏನಿದೆ ಇದು ಬಹಿರುಷ್ಣಕವಾಗಿದೆ. ಇದರ ಜೊತೆ ಯಾವುದೇ ಒಂದು ಆಮ್ಲ ವರ್ತಿಸಿದಾಗ ಅಲ್ಲಿ ಉಷ್ಣದ ಬಿಡುಗಡೆ ಆಗ್ತದೆ, ಈಗ ಲೋಹಗಳಲ್ಲಿ ಅವುಗಳ ಕ್ರಿಯಾಶೀಲತೆ ಅಂದ್ರೆ ಹೇಗೆ ವರ್ತಿಸ್ತದೆ, ಹೇಗೆ ವರ್ತನೆಯನ್ನು ಮಾಡ್ತದೆ ಅನ್ನೋದ್ರ ಮೇಲೆ ಒಂದು ಪಟ್ಟಿ ಮಾಡ್ತಾರೆ. ಮೆಗ್ನೀಷಿಯಂ ಅತಿ ಹೆಚ್ಚು ಕ್ರಿಯಾಪಟುವಾಗಿದೆ. ಅದು ನೆಕ್ಸ್ಟ್ ಅಲ್ಯೂಮಿನಿಯಂ ಬರ್ತದೆ, ಆಮೇಲೆ ಸತು ಬರ್ತದೆ, ಅದಕ್ಕಿಂತ ನೆಕ್ಸ್ಟ್ ಕೊನೆಯಲ್ಲಿ ಕಬ್ಬಿಣ ಬರ್ತದೆ. ಇಲ್ಲಿ ಮೆಗ್ನೀಷಿಯಂ ಏನಿದೆ ಅದು ಬಹಳ ಕ್ರಿಯಾಪಟುವಾಗಿದೆ, ಮೆಗ್ನೀಷಿಯಂ ಕ್ರಿಯಾಪಟುವಾಗಿದೆ. ಇನ್ನು ನಾವು ಇದ್ರ ನೆಕ್ಸ್ಟ್ ಏನ್ ಕಲಿತೀವಿ ಅಂದ್ರೆ HCl, ಇವುಗಳು HCl ನ ಜೊತೆ ವರ್ತಿಸ್ತದೆ. ಅದೊಂದು ಪ್ರಬಲ ಆಮ್ಲವಾಗಿದೆ, ಪ್ರಬಲ ಆಮ್ಲ ಸಾರರಿಕ್ತ ಪ್ರಬಲ ಆಮ್ಲವಾದ HCl ಜೊತೆ ಇವೆಲ್ಲ ವರ್ತಿಸ್ತದೆ. ಆದ್ರೆ ತಾಮ್ರ HCl ನ ಜೊತೆ ವರ್ತಿಸೋದಿಲ್ಲ. ಒಂದು ನಮ್ಮ ಲೋಹಗಳಲ್ಲಿ ತಾಮ್ರ ಏನಿದೆ ಈ ತಾಮ್ರ HCl ನ ಜೊತೆಗೆ ವರ್ತಿಸುವುದಿಲ್ಲ. ಮತ್ತು ಒಂದು ಈಗ ನೆಕ್ಸ್ಟ್ ಮತ್ತೊಂದು ಬರ್ತದೆ, ಇದು ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಲೋಹೀಯ ಲವಣಗಳು ಲೋಹೀಯ ಆಕ್ಸೈಡ್ಗಳು ವರ್ತಿಸಿದಾಗ. ಈಗ ನಾವು ಮೊದಲನೇ ಪಾಠದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ. ಏನಿತ್ತು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂದ್ರೆ,
ಆ ಪ್ರಯೋಗದಲ್ಲಿ ಏನಿತ್ತು ಅಂದ್ರೆ, ಒಂದು ಪ್ರಣಾಳದಲ್ಲಿ ಒಂದು ಆಕ್ಸೈಡ್ಗೆ, ನಾವು ತಾಮ್ರದ ಆಕ್ಸೈಡ್ಗೆ ಕಬ್ಬಿಣದ ಮೊಳೆಗಳನ್ನ ಬಿಟ್ಟಿದ್ವಿ. ಆವಾಗ ಅಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಆಯ್ತು. ಏನಾಯ್ತು? ಸ್ಥಾನಪಲ್ಲಟ ಕ್ರಿಯೆ ಆಯ್ತು. ಆ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ, ತಾಮ್ರದ ಆಕ್ಸೈಡ್ ಸಲ್ಫೈಡ್ ಇದ್ದಿದ್ದು ಕಬ್ಬಿಣದ ಸಲ್ಫೈಡ್ ಆಗ್ತದೆ, ಅಲ್ಲಿ ಬದಲಾವಣೆ ಆಗ್ತದೆ. ಆದ್ರೆ ಇಲ್ಲಿ ಇಲ್ಲೂ ಕೂಡ ಅದೇ ರೀತಿಯ ಒಂದು ಬದಲಾವಣೆ ಉಂಟಾಗ್ತದೆ. ಈಗ ಒಂದು ಪ್ರಣಾಳವನ್ನು ತಗೊಳ್ಳಿ, ಇದರಲ್ಲಿ ತಾಮ್ರದ ಸಲ್ಫೇಟ್ ಏನನ್ನ ಹಾಕಿದೀವಿ, ತಾಮ್ರದ ಸಲ್ಫೇಟ್. ಇನ್ನೊಂದು ಪ್ರಣಾಳವನ್ನು ತಗೊಳ್ಳಿ, ಇದರೊಳಗೆ ಹಾಕಿ ಕಬ್ಬಿಣದ ಸಲ್ಫೇಟ್. ಒಂದರಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ತಗೊಂತಾ ಇದೀವಿ, ಇನ್ನೊಂದರಲ್ಲಿ ಕಬ್ಬಿಣದ ಸಲ್ಫೇಟ್ ಅನ್ನ ತಗೊಂತಿದ್ದೀವಿ. ತಾಮ್ರದ ಸಲ್ಫೇಟ್ ತಗೊಂಡಂತಹ ಒಂದು ಬೀಕರ್ಗೆ ನಾವು ಮೊಳೆ, ಕಬ್ಬಿಣದ ಮೊಳೆಗಳನ್ನು ಹಾಕಿದೀವಿ ಅಂತ ತಗೊಳ್ಳಿ. ಏನನ್ನ? ಕಬ್ಬಿಣದ ಮೊಳೆ. ಕಬ್ಬಿಣದ ಸಲ್ಫೇಟ್ ತಗೊಂಡಿರೋದ್ರಲ್ಲಿ ತಾಮ್ರದ ಮೊಳೆಗಳನ್ನ ಇಳಿಸಿದೀವಿ, ತಾಮ್ರದ ಮೊಳೆಗಳನ್ನ ಇಳಿಸಿದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅವುಗಳು ಅಣುಗಳು ಬದಲಾವಣೆ ಆಗುತ್ತೆ. ಏನಾಗುತ್ತೆ? ಅವುಗಳ ಅಣುಗಳು ಬದಲಾವಣೆ ಆಗುತ್ತೆ. ಹೇಗೆ? ಇವುಗಳ ಕ್ರಿಯಾಶೀಲತೆಯ ಮೇಲೆ. ನಾವು ಈಗ ತಾಮ್ರದ ಸಲ್ಫೇಟ್ ನಲ್ಲಿ ನಾವು ಏನನ್ನ ಇಳಿಸ್ತಾ ಇದೀವಿ, ಕಬ್ಬಿಣದ ಒಂದು ಮೊಳೆಗಳನ್ನ ಇಳಿಸ್ತಾ ಇದೀವಿ. ಅಂದ್ರೆ ತಾಮ್ರದ ಸಲ್ಫೇಟ್ ನೀರಿನಲ್ಲಿ ಕಬ್ಬಿಣದ ಮೊಳೆಗಳು ಹೇಗೆ ತಮ್ಮ ಕ್ರಿಯಾಶೀಲತೆಯನ್ನ ತೋರಿಸ್ತವೆ, ಹೇಗೆ ತಮ್ಮ ಕ್ರಿಯೆಯನ್ನ ತೋರಿಸಿ ಅಲ್ಲಿರುವ ಒಂದು ಸ್ಥಾನ ಪಲ್ಲಟವನ್ನ ಮಾಡ್ತವೆ. ಈಗ ತಾಮ್ರದ ಸಲ್ಫೇಟ್ ಇದ್ದಿದ್ದು ಕಬ್ಬಿಣದ ಸಲ್ಫೇಟ್ ಆಗ್ತದೆ, ಕಬ್ಬಿಣದ ಸಲ್ಫೇಟ್ ಇದ್ದಿದ್ದು ತಾಮ್ರದ ಸಲ್ಫೇಟ್ ಆಗಿ ಬದಲಾವಣೆ ಆಗ್ತದೆ. ಇದು ನಾವು ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಅವುಗಳು ಸ್ಥಾನ ಪಲ್ಲಟ ಕ್ರಿಯೆಯನ್ನು ಕೂಡ ಹೊಂದುತ್ತವೆ, ಸ್ಥಾನ ಪಲ್ಲಟ ಕೂಡ ಹೊಂದುತ್ತವೆ. ಈಗ ಇದನ್ನ ಒಂದು ಜನರಲ್ ಆಗಿ ಬರೆಯೋದು ಹೇಗಂದ್ರೆ, ಲೋಹ ಎ, ಈಗ ಒಂದು ಲೋಹ, ಈಗ ನಾವೇನು ಕಬ್ಬಿಣವನ್ನು ಹಾಕಿದೀವಿ ಅದನ್ನ ಲೋಹ ಎ ಅಂತ ತಗೊಂಡ್ರೆ, ನಾವು ಅದನ್ನ ಯಾವ್ದಲ್ಲಿ ಇಳಿಸಿದೀವಿ, ಲೋಹ ಬಿನ ದ್ರಾವಣದಲ್ಲಿ, ಲವಣ ದ್ರಾವಣ. ಯಾವ್ದ್ರಲ್ಲಿ? ಒಂದು ಲೋಹ ಎ ಅನ್ನ ಲೋಹ ಬಿನ ದ್ರಾವಣದಲ್ಲಿ ಇಳಿಸಿದೀವಿ. ಇದರಿಂದ ನಮ್ಗೆ ಏನು ಸಿಗ್ತದೆ, ಅಂದ್ರೆ ಲೋಹ ಬಿ ಸಿಗ್ತದೆ ಮತ್ತು ಲೋಹ ಎನ ದ್ರಾವಣ, ಲವಣ ದ್ರಾವಣ ಸಿಗ್ತದೆ. ಲೋಹ ಎನ ದ್ರವಣ ಲವಣ, ಲವಣ ದ್ರಾವಣ. ಲೋಹ ಎ ಲೋಹ ಬಿನ ಲವಣ ದ್ರಾವಣದಲ್ಲಿ ಇರಿಸಿದಾಗ ನಮ್ಗೆ ಲೋಹ ಬಿ ಸಿಗ್ತದೆ, ಲೋಹ ಎ ನ ಲವಣ ದ್ರಾವಣಗಳು ಸಿಗ್ತವೆ. ಇದು ಲೋಹಗಳು ಮತ್ತು ಆಮ್ಲಗಳು ವರ್ತಿಸಿದಾಗ ಅಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ, ಅಲ್ಲಿ ಒಂದು ಸ್ಥಾನ ಪಲ್ಲಟ ಕ್ರಿಯೆ ನಡೀತದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಪ್ರಯೋಗವನ್ನ ನಾವು ಮೊದಲನೇ ಪಾಠದಲ್ಲೂ ಕೂಡ ಸ್ಥಾನ ಪಲ್ಲಟ ಕ್ರಿಯೆಯನ್ನ ವಿವರಿಸುವ ಸಮಯದಲ್ಲಿ ಮಾಡಿದ್ವಿ. ಇಲ್ಲೂ ಮೂರನೇ ಪಾಠದಲ್ಲೂ ಕೂಡ ಸೇಮ್ ಅದೇ ಒಂದು ಪ್ರಯೋಗವನ್ನ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಲೋಹಗಳು ಆಮ್ಲಗಳ ಜೊತೆ ಹೇಗೆ ವರ್ತಿಸ್ತವೆ, ಯಾವ ಲೋಹಗಳು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ ಮತ್ತು ಯಾವ ಯಾವ ಆಮ್ಲಗಳು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇಂದಿನ ತರಗತಿಯಲ್ಲಿ ಕಲಿಸಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು.